ಮುಖ್ಯಮಂತ್ರಿಗೆ ಕೊಟ್ಟ ಮಾತಿದೆ. ನನ್ನ ಈ ಎಂಪಿ ಅವಧಿಯಲ್ಲಿ ಮೈ ಶುಗರ್ ಕಾರ್ಖಾನೆಯನ್ನು ನಾನು ಚಾಲನೆ ಮಾಡಿಸ್ತೀನಿ ಅನ್ನುವಂತ ವಾಗ್ದಾನವನ್ನು ಕೊಟ್ಟಿದ್ದೆ. ಅದಕ್ಕೆ ಸಾಕಷ್ಟು ಸಹಕಾರ ಸಿಕ್ಕಿದೆ ನನಗೆ ಸರ್ಕಾರದ ವತಿಯಿಂದ. ಮೊಟ್ಟ ಮೊದಲನೇ ಬಾರಿಗೆ ನಾನು ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರಿರಲಿ, ಆಮೇಲೆ ಶ್ರೀ ಬಸವರಾಜ ಬೊಮ್ಮಾಯಿಯವರಿರಲಿ, ಸಕ್ಕರೆ ಸಚಿವರು ಇವತ್ತಿನ ಉಸ್ತುವಾರಿ ಸಚಿವರಾಗಿರುವಂತಹ ಗೋಪಾಲಯ್ಯನವರಿರಲಿ, ಎಲ್ಲರ ಒಂದು ಸಹಕಾರ ಸಿಕ್ಕಿದೆ. ಯಾಕೆಂದರೆ ಇದು ಒಬ್ಬರ ಹೋರಾಟ ಅಂತ ಹೇಳೋಕ್ಕಾಗೋದಿಲ್ಲ, ಎಷ್ಟೋ ಜನರ ಹೋರಾಟ ಇದು. ಅಂಬರೀಷ್ ಅವರ ಕನಸಾಗಿತ್ತು, ಎಷ್ಟೋ ವರ್ಷಗಳ ಹೋರಾಟ ನಂತರ ಇವತ್ತು ಇದು ನಮ್ಮ ತಾಲೂಕಿಗೆ, ನಮ್ಮ ಮಂಡ್ಯ ಜಿಲ್ಲೆಗೆ, ನಮ್ಮ ರೈತರಿಗೆ ಒಂದು ಐತಿಹಾಸಿಕ ದಿನ, ಒಂದು ಸಂಭ್ರಮದ ದಿನ. ಈ ನಡುವೆ ನಾವು ಕಂಡಂತೆ ಕೋವಿಡ್ ಇರ್ಬೋದು, ಮಳೆ, ಪ್ರವಾಹ, ನೆರೆ ಇದೆಲ್ಲ ಕಂಡು ಬಂದ ಮೇಲೆ ಇವತ್ತಿನ ದಿನ ಒಂದು ಸಂಭ್ರಮಿಸೋಕೆ ಒಂದು ಸಂದರ್ಭ, ಒಂದು ಅವಕಾಶ ನಮಗೆ ಸಿಕ್ಕಿದೆ. ತುಂಬ ತುಂಬ ಸಂತೋಷ, ತುಂಬ ಧನ್ಯವಾದಗಳು. ಇದರಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ರೋ ಪ್ರತಿಯೊಬ್ಬರಿಗೂ ನಾನು ನಮ್ಮ ರೈತರ ಪರವಾಗಿ ಧನ್ಯವಾದವನ್ನು ತಿಳಿಸಿ ಅದನ್ನು ನಮ್ಮ ಸಚಿವರು ಹೇಳಬೇಕಾದ್ರೆ ರೈತರಿಗೆ ಕೊಟ್ಟ ಮಾತಿದೆ. ನನ್ನ ಈ ಎಂಪಿ ಅವಧಿಯಲ್ಲಿ ಮೈ ಶುಗರ್ ಕಾರ್ಖಾನೆಯನ್ನು ನಾನು ಚಾಲನೆ ಮಾಡಿಸ್ತೀನಿ ಅನ್ನುವಂತ ವಾಗ್ದಾನವನ್ನು ಕೊಟ್ಟಿದ್ದೆ. ಅದಕ್ಕೆ ಸಾಕಷ್ಟು ಸಹಕಾರ ಸಿಕ್ಕಿದೆ ನನಗೆ ಸರ್ಕಾರದ ವತಿಯಿಂದ. ಮೊಟ್ಟ ಮೊದಲನೇ ಬಾರಿಗೆ ನಾನು ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರಿರಲಿ, ಆಮೇಲೆ ಶ್ರೀ ಬಸವರಾಜ ಬೊಮ್ಮಾಯಿಯವರಿರಲಿ, ಸಕ್ಕರೆ ಸಚಿವರು ಇವತ್ತಿನ ಉಸ್ತುವಾರಿ ಸಚಿವರಾಗಿರುವಂತಹ ಗೋಪಾಲಯ್ಯನವರಿರಲಿ, ಎಲ್ಲರ ಒಂದು ಸಹಕಾರ ಸಿಕ್ಕಿದೆ. ಯಾಕೆಂದರೆ ಇದು ಒಬ್ಬರ ಹೋರಾಟ ಅಂತ ಹೇಳೋಕ್ಕಾಗೋದಿಲ್ಲ, ಎಷ್ಟೋ ಜನರ ಹೋರಾಟ ಇದು. ಅಂಬರೀಷ್ ಅವರ ಕನಸಾಗಿತ್ತು, ಎಷ್ಟೋ ವರ್ಷಗಳ ಹೋರಾಟ ನಂತರ ಇವತ್ತು ಇದು ನಮ್ಮ ತಾಲೂಕಿಗೆ, ನಮ್ಮ ಮಂಡ್ಯ ಜಿಲ್ಲೆಗೆ, ನಮ್ಮ ರೈತರಿಗೆ ಒಂದು ಐತಿಹಾಸಿಕ ದಿನ, ಒಂದು ಸಂಭ್ರಮದ ದಿನ. ಈ ನಡುವೆ ನಾವು ಕಂಡಂತೆ ಕೋವಿಡ್ ಇರ್ಬೋದು, ಮಳೆ, ಪ್ರವಾಹ, ನೆರೆ ಇದೆಲ್ಲ ಕಂಡು ಬಂದ ಮೇಲೆ ಇವತ್ತಿನ ದಿನ ಒಂದು ಸಂಭ್ರಮಿಸೋಕೆ ಒಂದು ಸಂದರ್ಭ, ಒಂದು ಅವಕಾಶ ನಮಗೆ ಸಿಕ್ಕಿದೆ. ತುಂಬ ತುಂಬ ಸಂತೋಷ, ತುಂಬ ಧನ್ಯವಾದಗಳು. ಇದರಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ರೋ ಪ್ರತಿಯೊಬ್ಬರಿಗೂ ನಾನು ನಮ್ಮ ರೈತರ ಪರವಾಗಿ ಧನ್ಯವಾದವನ್ನು ತಿಳಿಸಿ ಅದನ್ನು ನಮ್ಮ ಸಚಿವರು ಹೇಳಬೇಕಾದ್ರೆ.